ಇವತ್ತು ನಾನು ನಮ್ಮಲ್ಲಿ ಮಾಡುವಂತಹ ಸಿಂಪಲ್ ಆದಂತಹ ಒಂದು ಸಾಂಬಾರ್ನ ರೆಸಿಪಿ ಅಂತ ಬಂದಿದ್ದೇನೆ. ನಮ್ಮಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಕೂಡ ಮಾಡಿದ್ರಿ ಸಾಂಬಾರ್ ಮಾಡೋದು ಹೇಗೆ ಅಂತೇಳಿ ಹೇಳಿಕೊಡಿ ಅಂತ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಸಾಂಬಾರ್ ಮಾಡೋದು ಹೇಗೆ ಅಂತೇಳಿ ನೋಡುವ. ಹಾಯ್ ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ಟಿನ್ ಭಟ್ ಚಾನೆಲ್. ಮೊದಲಿಗೆ ಸಾಂಬಾರಿಗೆ ಬೇಕಾಗುವ ತರಕಾರಿಯನ್ನು ಕೊರೆದುಕೊಳ್ಳುವ. ನಾನಿಲ್ಲಿ ಕುಂಬಳಕಾಯಿಯನ್ನು ತಗೊಂಡಿದ್ದೇನೆ. ಈ ರೀತಿಯಾಗಿ ಕುಡಿದುಕೊಂಡಿದ್ದೇನೆ. ಇನ್ನೀಗ ಹೋಳುಗಳನ್ನು ಬೇಯಿಸುವಾಗ ಈ ಹೋಳುಗಳು ಮುಳುಗುವಷ್ಟು ನೀರು ಹಾಕಿ ಒಂದು ಕುದಿ ಬಂದ ಮೇಲೆ ಉಪ್ಪು ಮೆಣಸು ಹುಳಿ ಎಲ್ಲ ಹಾಕುವ. ನೋಡಿ, ಇದೀಗ ಕುದಿ ಬಂತು. ಇನ್ನೀಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಹುಡಿ, ಚಿಟಿಕೆ ಅರಸಿನ ಹುಡಿ, ಮತ್ತೊಂದು ಸಣ್ಣ ತುಂಡು ಬೆಲ್ಲ ರುಚಿಗೆ. ಇನ್ನೊಂದಿಷ್ಟು ದೊಡ್ಡ ಹುಳಿಯನ್ನು ನೀರು ಹಾಕಿ ಕಿವಿಚಿ ಹಾಕಿಕೊಳ್ಳೋದು. ಕಿವಿಚಿದಂತಹ ಹುಳಿ ನೀರು. ಇನ್ನೀಗ ಇದು ಬೇಯಲಿ, ನಾವೀಗ ಮಸಾಲೆ ಮಾಡೋದು ಹೇಗೆ ಅಂತೇಳಿ ನೋಡುವ. ಇನ್ನೀಗ ಮಸಾಲೆ ಹುರಿಲಿಕ್ಕೆ 3 ಚಮಚ ತೆಂಗಿನೆಣ್ಣೆ, ಹಾಗೆ 1/2 ಚಮಚ ಮೆಂತೆ, 1 ಚಮಚ ಉದ್ದಿನಬೇಳೆ, 2 ಚಮಚ ಕೊತ್ತಂಬರಿ, 1/4 ಚಮಚದಷ್ಟು ಜೀರಿಗೆ, 1 ಸಣ್ಣ ಗಟ್ಟಿ ಇಂಗು, ಹಾಗೆ ಸ್ವಲ್ಪ ಬೇವು ಸೊಪ್ಪು, ಮತ್ತು 1/4 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಖಾರ ಬೇಕಾದವರು ಊರಿನ ಮೆಣಸು ಕೂಡ ಸೇರಿಸಿಕೊಳ್ಬೋದು. ಮೊದಲಿಗೆ 1 ಬಣ್ಣಲೆಗೆ ಎಣ್ಣೆ. ಎಣ್ಣೆ ಬಿಸಿಯಾದ ಕೂಡಲೇ ನಾವೀಗ ಮಸಾಲೆಗಳನ್ನೆಲ್ಲ ಒಟ್ಟಿಗೆ ಹಾಕಿ ಹುರಿತಾ ಇದ್ದೇನೆ. ಸ್ವಲ್ಪ ಮಾಡುವ ಕಾರಣ ಎಲ್ಲ ಒಟ್ಟಿಗೆ ಹಾಕಿ ಹುರಿಯುವಂಥದ್ದು. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಹುರಿಬೇಕು. ಈ ಕೊತ್ತಂಬರಿ ಕಂದು ಬಣ್ಣ ಬರುವವರೆಗೆ ಇದನ್ನು ಹುರಿಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಕರಂಚಿ ಹೋಗ್ತದೆ. ನೋಡಿ, ಈ ರೀತಿಯಾಗಿ ಕಂದು ಬಣ್ಣ ಬಂದರೆ ಸಾಕಾಗ್ತದೆ. ನೋಡಿ, ಇನ್ನೀಗ ಲಾಸ್ಟಿಗೆ ಬೇವು ಸೊಪ್ಪು ಕೂಡ ಹಾಕಿಕೊಳ್ತಾ ಇದ್ದೇನೆ. ಬೇವು ಸೊಪ್ಪು ಹಾಕಿ ಇಳಿಸಿಕೊಳ್ಳುವ. ಒಂದು ಕಪ್ಪಿನಷ್ಟು ಕಾಯಿ ತುರಿ. ಇನ್ನೀಗ ಇದಕ್ಕೆ ಹುರಿದಿಟ್ಟಂತಹ ಮಸಾಲೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇನ್ನೀಗ ಇದನ್ನು ಕಡೆದುಕೊಳ್ಳುವ. ಸಾಂಬಾರು ಹುಡಿಯನ್ನು ಸೇರಿಸಿ ನೀವು ಸಾಂಬಾರು ಮಾಡಿಕೊಳ್ಬೋದು. ಸಾಂಬಾರು ಹುಡಿ ಮಾಡೋದು ಹೇಗೆ ಅಂತೇಳಿ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಬೋದು. ಹಾಗೆ ಮಾಡೋದಾದರೆ ನಾವಿಲ್ಲಿ ಮಸಾಲೆಯನ್ನು ಸೇರಿಸಿದ್ದೇವಲ್ಲ, ಆ ಹೊತ್ತಲ್ಲಿ ಸಾಂಬಾರು ಹುಡಿಯನ್ನು ಸೇರಿಸಿಕೊಂಡು ಕಡೆದುಕೊಂಡ್ರೆ ಆಯಿತು. ಕಡೆಯಲಿಕ್ಕೆ ಬೇಕಾದಷ್ಟು ನೀರು ಕೂಡ ಸೇರಿಸಿಕೊಳ್ಬೇಕು. ನೋಡಿ, ಈ ರೀತಿ ಆದರೆ ಸಾಕು. ತೆಗೆದುಕೊಳ್ಳುವ. ನೋಡಿ, ಈಗ ಹೋಳುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇನ್ನೀಗ ಕಡೆದಿರುವಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ತೊಗರಿಬೇಳೆ ಬೇಕಾದರೆ ಇದಕ್ಕೆ ಸೇರಿಸಿಕೊಳ್ಬೋದು, ಬೇರೆ ಬೇಯಿಸಿ ಈ ಹೊತ್ತಲ್ಲೇ ಸೇರಿಸಿಕೊಳ್ಬೋದು. ನಾವು ಮನೆಯಲ್ಲೇ ಮಾಡುವ ಕಾರಣ ಈಗ ಸೇರಿಸಲಿಲ್ಲ. ನೀವು ಬೇಕು ಅಂತಿದ್ರೆ ಸೇರಿಸಿಕೊಳ್ಬೋದು. ಸ್ವಲ್ಪ ನೀರು ಸೇರಿಸ್ತಾ ಇದ್ದೇನೆ. ಇನ್ನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇನ್ನೀಗ ಇದನ್ನು ಸರಿಯಾಗಿ ಕುದಿಸಿಕೊಂಡ್ರೆ ಆಯಿತು. ನೋಡಿ, ಚೆನ್ನಾಗಿ ಕುದಿ ಬಂತು. ಇಷ್ಟಾದರೆ ಸಾಕು. ಇನ್ನೀಗ ಇದಕ್ಕೊಂದು ಒಗ್ಗರಣೆ ಮಾಡುವ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಎಣ್ಣೆ ಬಿಸಿಯಾದಾಗ 1 ಚಮಚ ಸಾಸಿವೆ, 4 ತುಂಡು ಮೆಣಸು,
ಸಾಸಿವೆ ಸಿಡಿದಾಗ ಬೇವು ಸೊಪ್ಪು ಇನ್ನೀಗ ಸಾಂಬಾರಿಗೆ ಹಾಕಿಕೊಳ್ಳುವ ತೊಗರಿಬೇಳೆ ಹಾಕದೆ ಮಾಡುವಂತಹ ಸಾಂಬಾರು ನಮ್ಮಲ್ಲಿ ಇದನ್ನು ಕೊದ್ಯುಲ್ ಅಥವಾ ಕೊದಿಲು ಅಂತ ಕೂಡ ಹೇಳ್ತಾರೆ ಇದನ್ನು ಮಾಡೋದು ಹೇಗೆ ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದ್ದೇವೆ ಹಾಗಾದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು